ಹತ್ತು ರೂಪಾಯಿ ಗಳಿಸೋಕೆ 8 ರೂಪಾಯಿ ಖರ್ಚು ಮಾಡಿದ್ರೆ ಏನ್ ಪ್ರಯೋಜನ? ಇಳುವರಿ ಆಸೆಗೆ ಬಿದ್ದು ಕೆಮಿಕಲ್ ಸುರಿದು ಭೂಮಿ ಹಾಳು ಮಾಡಿಕೊಂಡ್ರೆ ಏನ್ ಲಾಭ? ಈ ಕೃಷಿ ಪದ್ಧತಿ ಮಾಡಿದ್ರೆ 10 ರೂಪಾಯಿ ಖರ್ಚು ಮಾಡಿ 8 ರೂಪಾಯಿ ಲಾಭ ಗಳಿಸಬಹುದು. ಭೂಮಿಗೂ ಮಾರಕವಲ್ಲ, ಜನಕ್ಕೂ ಅಹಿತಕರವಲ್ಲದ ಈ ಕೃಷಿ ಯಾವ್ದು ಗೊತ್ತಾ? ಮತ್ಯಾವುದು ಅಲ್ಲ, ಸಾವಯವ ಕೃಷಿ. ಒಂದು ದೇಸಿ ಹಸು ಇದ್ರೂ ಸಾಕು, ಕೆಮಿಕಲ್ಗೆ ಖರ್ಚು ಮಾಡದೆ ಹೆಚ್ಚು ಇಳುವರಿ ಪಡೆದುಕೊಳ್ಬಹುದು. ಸಾವಯವ ಕೃಷಿಯಿಂದಾಗಿ ಗಿಡಗಳ ಆಯುಷ್ಯ ಹೆಚ್ಚಾಗುತ್ತೆ, ಉತ್ತಮ ಫಲ ಸಿಗುತ್ತೆ, ಮಣ್ಣಿನ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಕೆಮಿಕಲ್ನಲ್ಲಿ ಸಿಗುವ ಅಂಶಗಳು ನಿಸರ್ಗದಲ್ಲೇ ಸಿಗುತ್ತೆ, ಇದೇ ಈ ಕೃಷಿ ಸೀಕ್ರೆಟ್. ಸಾವಯವ ಕೃಷಿ ಉತ್ಪನ್ನಕ್ಕೆ ದರವೂ ಕೂಡ ಹೆಚ್ಚು, ಬೇಡಿಕೆಯೂ ಹೆಚ್ಚು, ಲಾಭವೂ ಹೆಚ್ಚು. ಈಗಾಗಲೇ ಈ ಕೃಷಿ ಮಾಡಿದವರೆಲ್ಲ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಆರೋಗ್ಯದಿಂದಿದ್ದಾರೆ. ನಿಮಗೂ ಸಾವಯವ ಕೃಷಿ ಮಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಆ ಚಿಂತೆ ಬೇಡ. ಫ್ರೀಡಮ್ ಆ್ಯಪ್ ನೋಡಿ ಸಾಕು. ಇದರಲ್ಲಿ ಕಳೆದ 15 ವರ್ಷದಿಂದ ಸಾವಯವ ಕೃಷಿ ಮಾಡಿ ಸಕ್ಸಸ್ ಆಗಿರೋ ಗಣೇಶಪ್ಪ ಅವರೇ ನಿಮಗೆ ಸಾವಯವ ಕೃಷಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿಕೊಡ್ತಾರೆ. ಫ್ರೀಡಮ್ ಆ್ಯಪ್ನಲ್ಲಿರುವ ಎಲ್ಲ ಮಾರ್ಗದರ್ಶಕರ ಜೊತೆ ನೀವು ವಿಡಿಯೋ ಕಾಲ್ನಲ್ಲೂ ಮಾತಾಡ್ಬೋದು. ಸಾವಯವ ಕೃಷಿ ಬಗ್ಗೆ ಮಾತ್ರವೇ ಅಲ್ಲ, 1200 ಲೈಫ್ ಚೇಂಜಿಂಗ್ ಅವಕಾಶಗಳಿಗಾಗಿ 1 ಕೋಟಿಗೂ ಹೆಚ್ಚು ಜನ ಬಳಸ್ತಾ ಇರೋ ಭಾರತದ ನಂಬರ್ 1 ಲೈವ್ಲಿಹುಡ್ ಪ್ಲಾಟ್ಫಾರ್ಮ್ ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಈಗಲೇ.